ನಾನು ನಿಮ್ಮ ಮನೆಯಲ್ಲಿರೋದು, ನಿಮ್ಮ ರಶ್ಮಿ ದೇಹ ಸೇರ್ಕೊಂಡಿರೋದು ನಿಮಗೆಲ್ಲ ಮೊದಲೇ ಗೊತ್ತಿತ್ತು. ನನ್ನ ಮುಂದೆನೆ ಎಲ್ಲ ನಾಟಕ ಮಾಡ್ತಿದ್ರ ನೀವು? ಇದನ್ನ ತರೋದಕ್ಕೆ ನನ್ನನ್ನ ಯಾವ ಮಾಸಿ ಹೋಗಿದ್ಯಾ ನೀನು? ಅದಕ್ಕೆ ಈ ಅಜ್ಜಮ್ಮ ನನ್ನ ಹತ್ರ ಆಟ ಕಟ್ಟಿದ್ದು. ಇಂಥವ್ ಎಷ್ಟೇ ಬಂದ್ರು ನನ್ನ ಶಕ್ತಿ ಮುಂದೆ ಆಟ ಆಡೋದಕ್ಕಾಗೋದಿಲ್ಲ. ಈಗ ನೋಡು ನನ್ನ ಆಟನ. ನನಗೆ ಬಂಗಾರಿಗಿಂತ ನೀನು ಹಿರಣ್ಮಯಿನ ಕಾಡಿದ್ದೇ ಹೆಚ್ಚು. ಮನೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ನೀರು ತುಂಬೋದು, ಎಲ್ಲ ಕೆಲಸನೂ ಮಾಡಿಸ್ದೆ. ನನ್ನ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಅಯ್ಯೋ ದೇವ್ರಿ, ಅಯ್ಯೋ ತಪ್ಪಲ್ವ ರಶ್ಮಿ ಅಮ್ಮ ನೀವು ಹೀಗೆಲ್ಲ ಮಾಡೋದು? ರಶ್ಮಿ ಅಮ್ಮ ನಿಮ್ಮ ಕೈ ಎಲ್ಲ ವಾಸಿ ಆಗತ್ತೆ, ಏನೂ ಚಿಂತೆ ಮಾಡಬೇಡಿ. ದೇವರ ಮಗುವೆ, ನಿನ್ನ ಕೃಪಾ ಕಟಾಕ್ಷದಿಂದ ಆ ಶ್ರೀಚಕ್ರದ ದರ್ಶನ ಭಾಗ್ಯ ಒಂದು ಸಿಕ್ಬಿಟ್ರೆ ಅದನ್ನ ತಗ್ಸ್ಕೊಳ್ಳೇಬೇಕು. ಅಮ್ಮ, ಮಹಾತಾಯಿ, ಈ ಮಗು ನಾನು ನಿನಗೆ ಹರಕೆ ಹೊತ್ತು ಹೆತ್ತಿರೋದು. ಹಾಗಿದ್ಮೇಲೆ ನನ್ನ ಮಗು ಮೇಲೆ ಸದಾ ನಿನ್ನ ಆಶೀರ್ವಾದ ಇರಬೇಕಲ್ವಾ? ಏನಾಯ್ತು ಮಗುಗೆ? ಆಟ ಆಡಕ್ಕೆ ಹೋಗಿ ಅದ್ಯಾವುದೋ ಬಿಸಿದೆಲ್ಲ ತಿಂದುವಾಗಿಂದ ಹಿಂಗೆ ಆಗ್ತಾ ಇದೆಯಪ್ಪ. ಏನೂ ಆಗಲ್ಲ, ಖಂಡಿತ ಉಳಿಯುತ್ತೆ. ಅರ್ಚಕ್ರೆ, ಅಮ್ಮನ ಮುಂದೆ ಹೆಚ್ಚಿರೋ ತೀರ್ಥನ ತಗೊಂಬನ್ನಿ. ಕಂದ, ಭವತಿ ಭಿಕ್ಷಾ ಅಂದೇ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ದೇವರಾಗಿದ್ದಾಳಲ್ಲ, ಅವಳ ಹತ್ರ ಭಿಕ್ಷೆ ಪಡಿಬೇಕು ಅಂತ ಬಂದಿದ್ದೀನಿ. ಇರಿ, ಅವಳ ಕೈಯಲ್ಲೇ ಕಳಿಸ್ತೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಬಾಲಾಂಬಿಕೆ ಶ್ರೀಚಕ್ರ ಧಾರಿಣಿ ನನ್ನ ವಶವಾಗ್ತಾಳೆ. ತಗೊಳ್ಳಿ ಸ್ವಾಮಿ. ಹೆಣ್ಮಯಿ, ಹೇಗಾದ್ರೂ ಮಾಡಿ ನನ್ನ ಗಂಡನ ಕಾಪಾಡ ತಾಯಿ, ನನ್ನ ತಾಳಿ ಭಿಕ್ಷೆ ಕೊಡಮ್ಮ. ನನ್ನ ಗಂಡ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ತಾಯಿ. ಹೀಗೆ ನಿನ್ ಬಂದಿದ್ದು? ನನ್ನ ಗಂಡ ಮರದಿಂದ ಬಿದ್ದು ಸೊಂಟ ಮುರ್ಕೊಂಡು ಅಲ್ಲಾಡ್ದಂಗ್ ಮಲಗಿದಾನೆ. ನಾವು ಪೇಟೆಗೆ ಹೋಗಿ ದೊಡ್ಡ ಆಸ್ಪತ್ರೆ ತೋರಿಸಷ್ಟು ಶ್ರೀಮಂತರ ಅಲ್ಲ. ಅದಕ್ಕೆ ನಮ್ಮ ದೇವ್ರು ಇಲ್ಲೇ ಇದ್ದಾರೆ ಅಂತ ಬಂದ್ರೆ ಬಾಲಾಂಬಿಕೆನ ತೋರಿಸೋದಕ್ಕೆ ಏನೇನೋ ಸಬೂಬು ಹೇಳ್ತಾ ಇದ್ದಾರೆ. ಯಾಕೆ ಗೌರಮ್ಮ ಕೋಪ ಮಾಡ್ಕೋತೀಯ ನೋಡು, ನಿನಗೇನು, ನಿನಗೆ ಬಾಲಾಂಬಿಕೆಯಿಂದ ಆಶೀರ್ವಾದ ಬೇಕು, ನಿನ್ನ ಗಂಡ ಸರಿ ಹೋಗ್ಬೇಕು ಅಷ್ಟೇ ತಾನೇ. ನಾನು ಹೋಗಿ ಕರ್ಕೊಂಬರ್ತೀನಿ. ರಶ್ಮಿ ಬಾ. ಲೇ ಹಿರಣ್ಮಯಿ, ಅಲ್ಲಿ ಹೊರಗಡೆ ರಾಮನ ಹೆಂಡತಿ ಬಂದಿದ್ದಾಳೆ. ಪಾಪ, ಅವಳಿಗೇನೋ ತೊಂದರೆ ಅಂತೆ. ಅದನ್ನೇ ನೀನು ನೋಡಿಕೊಂಡು ಹುಡುಕೊಂಡು ಬಂದಿದ್ದಾಳೆ. ಮನೆ ಬಾಗಿಲವರೆಗೂ ದೇಹಿ ಅಂತ ಬಂದವರಿಗೆ ಹಾಗೆ ಕಳಿಸ್ಬಾರ್ದು ಕಣೆ. ನೋಡಿದ್ರಾ, ಅವಳು ಸುಮ್ಮನೆ ಇದ್ದಾಳೆ. ಆಗ್ಲಿಂದ ನಾನು ಅದನ್ನೇ ಹೇಳ್ತಾ ಇರೋದು, ಅವಳಿಗಿಷ್ಟ ಇಲ್ಲ ಏನು, ಅದೇನೋ ಮನ್ಸಾಯ್ತು. ಅದ್ಯಾರ್ದೋ ಮಗನ ಕಾಪಾಡಿದ್ಲು, ಊರಿನವರೆಲ್ಲ ಅದನ್ನೇ ನೆಪ ಮಾಡಿಕೊಂಡು
ಮತ್ತೆ ಮತ್ತೆ ಬರ್ತಾ ಇದ್ರೆ ಅದು ಹೇಗಜ್ಜಿ? ಹಾಗಲ್ಲ ಕಣೆ ರಶ್ಮಿ, ರಾಮಣ್ಣ ನಮ್ಮ ಆಪತ್ಕಾಲದ ಬಂಟ. ನಾವು ಸರಿ ಹೊತ್ತಿನಲ್ಲಿ ಹೋಗಿ ಕರೆದ್ರು ಬಂದು ಕೆಲಸ ಮಾಡಿಕೊಡ್ತಾನೆ. ಅಂಥವನಿಗೆ ನಾವು ಕೈಲಾದಷ್ಟು ಮಾಡದೆ ಹೋದರೆ ಹೇಗೆ ಹೇಳು? ಈಗಲೇ ಬಾಲಾಂಬಿಕೆ ಆಗೋ ಆಸೆನ ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳು ನೋಡೋಣ. ಆ ಹಿರಣ್ಮಾಯಿ ದೇವ್ರ ಪಟ್ಟದಲ್ಲಿ ಕೂತಿದ್ದಾಳಲ್ಲ, ಅಲ್ಲೇ ಅವಳಿಗೆ ಅವಮಾನ ಆಗ್ಬೇಕು. ಈ ಕೆಲಸ ಮಾಡೋದಕ್ಕೆ ನನ್ನ ತಲೆಯಲ್ಲಿರೋ ಯುಕ್ತಿನೇ ಸಾಕು. ನೀನೇ ದೇವಿ ಅಂತ ನಂಬಿ ನಾವು ಒಡೆಗಳನ್ನ ಇಟ್ಟು ಹೋಗಿತ್ತಾನೆ, ಈಗ ಅಮ್ಮನ ಕೇಳಬೇಕು ಅಂತ ಸಬೂಬ್ ಹೇಳ್ತಾ ಇದೆಯಾ? ದೇವ್ರ ದರ್ಶನಕ್ಕೆ ಅಂತ ಬಂದ್ರೆ ತುಸು ಸಮಾಸ. ಪ್ರೀತಿ ಅಂದ್ರೆ ಅದೊಂಥರ ಹೇಳಕ್ಕಾಗ್ದಿರೋ ಭಾವನೆ. ಎಷ್ಟೇ ಜನರ ಮಧ್ಯೆ ಇದ್ರು ಅವ್ರು ನನ್ನ ಕಣ್ಣು ಕಾಣಬೇಕು. ನಾನು ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಮುಂಚೆ ಅವ್ರ ಬಗ್ಗೆ ಯೋಚಿಸ್ಬೇಕು. ಇದ್ಯಾವುದೂ ಇಲ್ಲದೆ ಇರಬೇಕಾದ್ರೆ ಇದು ಹೇಗೆ ಪ್ರೀತಿ ಆಗುತ್ತೆ ಯಾರು? ಹಾಗಿದ್ರೆ ಇದ್ಯಾವುದೂ ವಿನು ಮೇಲೆ ನಿನಗೆ ಆಗಿಲ್ವೇನೆ? ತುಂಬಾ ಕೆಲಸ ಇದೆ ಅಂತ ಮನೆಗೆ ಕರ್ಕೊಂಡು ಹೋಗಿದ್ರು, ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಪಾಪಿಗಳ ಸಂಹಾರ ಮಾಡಕ್ಕೆ ದಿಢೀರಂತ ಪ್ರತ್ಯಕ್ಷ ಕೊಡ್ಲೇಬೇಕು ಅತ್ತೆ. ಹೌದು, ಏನೋ ನಡಿಬೇಕಾಗಿರೋದು ನಡೆದಿಲ್ಲ ಅಂತ ಕಾಣುತ್ತೆ. ದೇವಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಮಾಡ್ತಿರೋ ಕೆಲಸ ಅದೇ ನನ್ನ ಪರಿಹಾರ, ನನ್ನ ಬಲ, ನನ್ನ ಆಸ್ತಿ. ಅದು ಹಾಗಲ್ಲ ಸುಬ್ಬಿ. ರೇವತಿ, ನನಗೆ ಯಾರ ಹಂಗೂ ಬೇಕಾಗಿಲ್ಲ, ಯಾವ ಹಕ್ಕೂ ಬೇಕಾಗಿಲ್ಲ. ಅಷ್ಟಕ್ಕೂ ಒಂದು ಹೆಣ್ಣಿಗೆ ಜೀವನಾಧಾರ ಅವಳು ಗಂಡನೇ ಹೊರತು ಗಂಡ ಕೊಡೋ ದುಡ್ಡಲ್ಲ. ಸೈಕಲ್ ಅಲ್ಲಿ ಬಂದು ಹೊಸಿ ಕಾಸು ಉಳಿತು ಅಲ್ವಾ? ಅಮ್ಮರೆ, ಬುಲೆಟ್ ಅಲ್ಲಿ ಏಟೆ ಸುತ್ತಾಡಿದ್ರು ಸೈಕಲ್ ಅಲ್ಲಿ ಹೋಗೋ ಮಜಾನೇ ಬೇರೆ ಅಲ್ವಾ? ನೀವು ಹಾವಾಗಿ ಹರಿದು ಬಂದಿದ್ದು, ಅಮೃತ ಅವರ ರೂಪ ತಗೊಂಡಿದ್ದು ಎಲ್ಲ ನಾನು ನೋಡಿದೆ. ನಿನ್ನ ಕಥೆ ಮುಗೀತು ನಾಗಿಣೆ, ನಾಗಿಣೆ, ನಾಗಿಣೆ. ಗುರುಗಳು ಹೇಳಿದ ನಾಗಯೋಧ ನನ್ನ ಅರ್ಜುನ್ ಅವರೇ. ಅಂದ್ರೆ ಇನ್ನು ನಾಗಮಣಿ ಹುಡುಕೋದಿಕ್ಕೆ ನನಗೆ ಸುಲಭ ಆಗೋಯ್ತು. ನನ್ನ ಸಹಾಯಕ್ಕೆ ನಾಗಯೋಧ ಸಿಕ್ಕಾಯ್ತು. ಏನ್ ಹೇಳಿಕತ್ತೀನಿ ಗೌರಿ, ನೀ ಯಾಕೆ ಹಿಂಗೆಲ್ಲ ಮಾಡ್ಲಿಕತ್ತಿ? ಅಷ್ಟಕ್ಕೂ ನಿಂಗೂ ಮತ್ತೆ ವಿಷಯ ಏನ್ ಸಂಬಂಧ ಅದ? ಸಂಬಂಧ ಇರೋದು ನನಗೂ ಈ ವಿಷಯಕ್ಕೂ ಅಲ್ಲ, ನನಗೂ ಈ ವಾಡೆ ಸಂತೋಷಕ್ಕೂ. ಸದ್ಯಕ್ಕೆ ನನ್ನ ಕೈಲಿ ಕಸ್ತೂರಿ ಅನ್ನೋ ಚಾಟಿ ಇದೆ. ಬುಗ್ರಿ ಹಂಗ್ ತಿರ್ಗಕ್ಕೆ ನೀವ್ ಸಿದ್ರಾಗಿ. ಇನ್ನೊಂದ್ ಸ್ವಲ್ಪ ಕುಡಿ. ಸಾರಿ ರಾಖಿ ಅವ್ರೆ, ನೀವು ಅಂತ ಶರ್ಟ್ ನೆಲ್ಲ ಹಾಕ್ಬಾರ್ದು. ನಾನ್ ನಿಮ್ಗೆ ಇನ್ನೊಂದ್ ಶರ್ಟ್ ತಂದ್ಕೊಡ್ತೀನಿ.